श्री कृष्णा परमा मैत्री माजी शिक्षकरु शिक्षण प्रेमी समाज सेवकरु संघटकरु कला आराधकराद नम्मेल्लर जनप्रिय जननायकराद नम्म तंदेयवरु इवत्तिगे नम्मोंदिगे इल्ल 29 मे 2023 के 2 वर्षगळादवु आदरू सह अवरु 2 वर्ष आदरू सह हेंगे होयितु अंत गोत्तागलिल्ल ಅವರ ಈ ಪುಣ್ಯ ದಿನದ ಒಂದು ಶೋಕ ಆಚರಣೆ ಬದಲಾಗಿ ನಾವು ಒಂದು ಸಂತೋಷ ಕೂಟದ ಥರ ಆಚರಣೆ ಮಾಡಿ ನಮ್ಮ ದಡ್ಡಿ ಗ್ರಾಮದಲ್ಲಿ ಶಿಕ್ಷಣಕ್ಕಾಗಿ ಬಡ ಮಕ್ಕಳಿಗೆ ಅಥವಾ ಆದರ್ಶ ವಿದ್ಯಾರ್ಥಿಗಳಿಗೆ ಒಂದು ಸಹಾಯಧನವನ್ನು ಅವರ ಹೆಸರಿನಲ್ಲಿ ನಾವು ಬ್ಯಾಂಕ್ನಲ್ಲಿ ನಗದು ಇಟ್ಟು ಅದರ ಜೊತೆಗೆ ಹೋದ ವರ್ಷ 90ನೇ ವರ್ಷದ ಪ್ರಾಥಮಿಕ ಕನ್ನಡ ಶಾಲೆಯ ವರ್ಷಾಚರಣೆಯನ್ನು ಆಚರಿಸಿದಾಗ ಅವರ ಹೆಸರಿನಿಂದ ನಮ್ಮ ತಾಯಿಯವರ ಕಡೆಯಿಂದ ಗ್ರಂಥಾಲಯದ ರಕ್ಷಣೆಗೋಸ್ಕರ ಪುಸ್ತಕಗಳನ್ನು ಸರಿಯಾಗಿ ಇಡಲಿಕ್ಕೆ 35,000 ರೂಪಾಯಿಯ ನಾವು ಗ್ರಂಥಾಲಯಕ್ಕೆ ದಾನವಾಗಿ ನೀಡಿದ್ದೇವೆ. ಅದೇ ತರಹ 2 ಕಪಾಟಗಳನ್ನು ನೀಡಿದ್ದೇವೆ. ಅದೇ ತರಹ ಕನ್ನಡ ಭಾಷೆಯಲ್ಲಿ ನಾವು ಕಲಿತರೂ ಸಹ ನಮ್ಮ ತಂದೆಯವರು ಕನ್ನಡ ಶಾಲೆಯಲ್ಲಿದ್ದರೂ ಸಹ ಮರಾಠಿ ಹಾಗೂ ಈ ಗ್ರಾಮೀಣದಲ್ಲಿರುವಂಥ ಉರ್ದು ಈ ಶಾಲೆಗಳಿಗೂ ಸಹ ಅವರು ಅನೇಕ ಪ್ರೋತ್ಸಾಹ ನೀಡ್ತಾ ಇದ್ದರು. ಮಕ್ಕಳಿಗೆ ಅಥವಾ ಅಲ್ಲಿಯ ಶಿಕ್ಷಕರಿಗೆ ಸಹಾಯ ಸರ್ಕಾರ ನೀಡ್ತಾ ಇದ್ದರು. ಅದಕ್ಕೋಸ್ಕರ ನಾವು 7ನೇ ತರಗತಿ ಪಾಸಾಗಿರತಕ್ಕಂಥ 3 ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮಾಡಿ ಅವರಿಗೆ ಪ್ರಮಾಣ ಪತ್ರ ಮತ್ತು ಅವರಿಗೆ ಒಂದು ಮೊಮೆಂಟೋ ಥರ ನಾವು ಕನ್ನಡ ಮರಾಠಿ ಮತ್ತು ಉರ್ದು 3 ವಿಭಾಗದಲ್ಲಿ ಪ್ರಾಥಮಿಕದಲ್ಲಿ ಹಾಗೂ 10ನೇ ಕ್ಲಾಸಿನಲ್ಲಿ ಕನ್ನಡ ಮತ್ತು ಮರಾಠಿ ವಿಭಾಗದಲ್ಲಿ ಪಾಸಾದಂತಹ ಪ್ರಥಮ ದ್ವಿತೀಯ ಮತ್ತು ತೃತೀಯ ವಿದ್ಯಾರ್ಥಿಗಳಿಗೂ ಸಹ ಅದೇ ತರಹ ನಾವು ಒಂದು ಅವರ ತಂದೆಯವರ ಹೆಸರಿನಲ್ಲಿ ಈ ಶಿಕ್ಷಣಕ್ಕಾಗಿ ಅಥವಾ ಅವರ ಒಂದು ನಮ್ಮ ಊರಿನ ಒಂದು ಊರಿಗೆ ಒಂದು ಸಹಾಯ ನೀಡಬೇಕಂತೇಳಿ ನಾವು ಅವರ ಹೆಸರಿನಲ್ಲಿ ಮಾಡ್ತಾ ಇದ್ದೇವೆ. ಇದಕ್ಕಾಗಿ ನಮ್ಮ ದಡ್ಡಿ ರಾಮೇವಾಡಿ ಊರಿನ ಗ್ರಾಮಸ್ಥರಲ್ಲದೆ ಸುತ್ತಮುತ್ತಲಿನ ಹಳ್ಳಿಯವರು ಸಹ ನಮಗೆ ಸಹಾಯ ಸರ್ಕಾರ ನೀಡ್ತಾ ಇದ್ದಾರೆ. ಗ್ರಾಮಸ್ಥರು ಅಥವಾ ಪಾಲಕರಿಗೆ ನಾವೆಲ್ಲರೂ ಮೈತ್ರಿ ಬಳಗದ ಪರವಾಗಿ ನಾವೆಲ್ಲರೂ ಅತ್ಯಂತ ಚಿರಋಣಿಯಾಗಿದ್ದೇವೆ. ಇದೇ ಥರ ಈ ಒಂದು ದುಃಖವಾಗಿ ನಾವು ಅವರ ಪುಣ್ಯ ಸ್ಮರಣೆಯನ್ನು ಮಾಡುವುದರ ಬದಲಾಗಿ ಒಂದು ಮಕ್ಕಳಿಗಾಗಿ ಒಂದು ಸಂತೋಷ ಕೂಟದ ಥರ ಏರ್ಪಡಿಸಿ ಭಗವಾನ್ ಬುದ್ಧನ ಒಂದು ಮಾರ್ಗದರ್ಶನದಲ್ಲಿ ನಮ್ಮೆಲ್ಲರನ್ನು ಮುನ್ನಡೆಸಬೇಕೆಂದು ಕೇಳಿಕೊಂಡು ನಾವು ಮೈತ್ರಿ ಬಳಗದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಪೂರ್ವಕವಾಗಿ ಅಭಿನಂದಿಸುತ್ತೇವೆ. ಸರಿ, ಈ ವರ್ಷ ಅತನ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷ ಮಾಡ್ತಾ ಇದ್ದೀರಿ? ಈ ಹಬ್ಬವನ್ನು ನಾವು ಪ್ರತಿ ವರ್ಷ ಮಾಡ್ತಾ ಇರ್ತೇವೆ. 29ನೇ ಮೇ ತಿಂಗಳಲ್ಲಿ ಬರುತ್ತೆ. ಅದು ಅವರ ಸ್ಮರಣಾರ್ಥವಾಗಿ ಅವರ ನೆನಪಿಗೋಸ್ಕರ ಈ ಒಂದು ಆದರ್ಶ ಪ್ರತಿಭಾ ಪುರಸ್ಕಾರ ಆದರ್ಶ ವಿದ್ಯಾರ್ಥಿಗಳಿಗೆ ನಾವು ಸಹಾಯ ಕೊಡ್ತೇವೆ. ದಡ್ಡಿಯಲ್ಲಿ ಸಹಿತ ಅವರ ಮನೆಯಲ್ಲಿ ಮೊಟ್ಟ ಮೊದಲು ಶಿಕ್ಷಣ ಪಡೆದಂಥವರು ಅಂತಂದ್ರೆ ಸರ್ ಮೈತ್ರಿ ಸರ್ ಅವರು. ನನ್ನ ತಾಯಿಯ ಮನೆಯಲ್ಲಿ ಮೊಟ್ಟ ಮೊದಲು ಶಿಕ್ಷಣ ಪಡೆದಂಥವಳು ಸರಿ ನಾನು. ಈ ನಮ್ಮ ನನಗೆ ಈ ಎಲ್ಲ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಟ್ಟವರು ಅಂತಂದ್ರೆ ಮೈತ್ರಿ ಸರ್ ಅವರು. ಅವರ ಮಾರ್ಗದರ್ಶನದಲ್ಲಿ ನಾನು ಮದುವೆ ಆದ ನಂತರ ಮತ್ತೆ 2 ವರ್ಷ ಹೈಸ್ಕೂಲ್ ಮಾಡಿ 2 ವರ್ಷ ಕಾಲೇಜ್ ಮಾಡಿ ನನ್ನ ನೌಕರಿಗೆ ಸೇರಿಸಿ ಪ್ರತಿಯೊಂದು ಸ್ಥಾನದಲ್ಲಿ ನನಗೆ ಸ್ಥಾನಮಾನವನ್ನು ಕೊಟ್ಟು ನನ್ನನ್ನು ಪ್ರೋತ್ಸಾಹಿಸಿ ನನ್ನನ್ನು ಒಳ್ಳೆಯ ಮಟ್ಟಕ್ಕೆ ತಂದವರು ನನ್ನ ಪತಿದೇವರು. ಈ ಮಟ್ಟಕ್ಕೆ ಬರುತ್ತಿರಲಿಲ್ಲ, ಆದರೆ ಅವರು ಇನ್ನೂ ಕೆಲವು ದಿವಸ ಬಹಳ ಬದುಕಬೇಕಾಗಿತ್ತು, ಅದು ದೇವರ ಇಚ್ಛೆ. ಇಲ್ಲಿನಿಂದ ಬರೆದ್ರೆ ಆ 1 ರೂಪಾಯಿ ಸಾರ್ಥಕತೆ ಆಗುತ್ತದೆ, ಆದ್ರೆ ಆ ಹುಂಡಿ ಒಳಗೆ ಹಾಕಿದ್ರೆ ಏನೂ ಉಪಯೋಗ ಇಲ್ಲ. ಅದು ನಿಮ್ಮ ದುಡ್ಡನ್ನು ವೇಸ್ಟ್ ಮಾಡ್ತಾ ಇದ್ದೀರಿ, ನಿಮ್ಮ ಕಷ್ಟಪಟ್ಟು 1 ರೂಪಾಯಿ ಸಂಗ್ರಹಿಸಿದ ಟೈಮನ್ನು ವೇಸ್ಟ್ ಮಾಡ್ತಾ ಇದ್ದೀರಿ. ಅದಕ್ಕೆ ದಯವಿಟ್ಟು ನಾನು ಕೇಳ್ಕೊಳ್ಳೋದಂತಂದ್ರೆ ದೇವರು ಗುಡಿ ಗುಂಡಾರದಲ್ಲೆಲ್ಲ ನಮ್ಮ ಸುತ್ತಮುತ್ತಲೇ ಇದ್ದಾನೆ. ಎಲ್ಲಿರ್ತಾರಪ್ಪ ಸುತ್ತಮುತ್ತಲ ಅಂತಂದ್ರೆ ಮುಖ್ಯವಾಗಿ ಮನೆಯಲ್ಲಿರುವ ತಂದೆ ತಾಯಿ. ಆ ಮನೆಯಲ್ಲಿರುವ ತಂದೆ ತಾಯಿ ಜೀವಂತ ದೇವರು. ಆ ತಂದೆ ತಾಯಿಗೆ ದಿನಾಲು ನೀವು ಒಂದು ಗೌರವ ಕೊಟ್ಟು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ಪರೀಕ್ಷೆಗೆ ಹೋಗ್ಬೇಕಾದ್ರೆ ಅವರ ಆಶೀರ್ವಾದ ಪಡೆದು ಅಥವಾ ಯಾವುದೇ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ಅವರ ಆಶೀರ್ವಾದ ಪಡೆದ್ರೆ ಯಶಸ್ಸು ನಿಮಗೆ ಕಟ್ಟಿಟ್ಟ ಬುತ್ತಿ. ಅದೇ ತರಹ ಮನೆಯಿಂದ ಹೊರಗೆ ಬಂದರೆ ಶಾಲೆ ಒಳಗೆ ಇರ್ತೀರಿ, ಶಾಲೆ ಒಳಗೆ ಯಾರಪ್ಪ ಅಂತಂದರೆ ಗುರುಗಳು. ಆ ಗುರುಗಳೇ ನಿಮ್ಮ ನಿಜವಾದ ದೇವರು. ಆಮೇಲೆ ಹೊರಗಡೆ ಹೋಗಿರ್ತೀರಿ, ಯಾರಾದರೂ ಸಹಾಯ ಸಹಕಾರ ಕೇಳ್ತಾರೆ, ಆ ನೀವು ಒಂದು ಸಹಾಯ ಮಾಡಿದರೆ ಆ ಸಹಾಯ ಬೇಡದಂಥ ವ್ಯಕ್ತಿ ಒಬ್ಬ ದೇವರ ಸ್ವರೂಪಿ. ಅದಕ್ಕೆ ನೀವು ಆ ದೇವರನ್ನು ಎಲ್ಲೆಲ್ಲೂ ಕಾಣ್ರಿ ಅಂತ ಹೇಳ್ತೀನಿ, ಹೊರತಾಗಿ ಗುಡಿ ಗುಂಡಾರದಲ್ಲಿ ಕಾಣಬೇಡ್ರಿ. ಅದಕ್ಕಾಗಿ ಬುದ್ಧ ಯಾವಾಗಲೂ ಹೇಳಿದ ಅವರ ತತ್ವಗಳನ್ನು ಓದ್ರಿ, ಬುದ್ಧನ ಇದನ್ನು ಅದರ ಬಗ್ಗೆ ನಾವು ಪಾಲನೆ ಮಾಡ್ತೀವಿ. ಇವತ್ತಿನ ದಿವಸ ಶ್ರೀಮತಿ SB ಬಾಂದೂರ್ಗೆ
ಪ್ರೌಢಶಾಲೆಯಲ್ಲಿ ದಿವಂಗತ ಕೃಷ್ಣ ಮೇತ್ರಿ ಇವರ ಎರಡನೇ ಪುಣ್ಯ ಸ್ಮರಣಾರ್ಥವಾಗಿ ಹಮ್ಮಿಕೊಂಡಂತ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರದ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತ ಶ್ರೀಮತಿ ಮೇತ್ರಿ ಮೇಡಂ ಅವರೇ ಹಾಗೂ ವೇದಿಕೆಯಲ್ಲಿ ಆಸೀನರಾದಂತ ನನ್ನ ಅದನ್ನು ದಾಟಲು ಬಲು ಬೇಸರ ದಾಟಿದವನಿಗೆ ಸುಖ ಸಾಗರ ವಿದ್ಯೆಯ ಬಾಳಿನ ಬೆಳಕು ಅಜ್ಞಾನವೇ ಕತ್ತಲು ಜ್ಞಾನವೇ ಬೆಳಕು ಎಷ್ಟು ಅರ್ಥ ಅದ ನೋಡಿ ಇದರೊಳಗೆ ಇವತ್ತಿನ ಸಮಾರಂಭ ನಿಮಗೆಲ್ಲ ಇಲ್ಲೇ ಪುರಸ್ಕಾರ ಮಾಡಿದರು ಹೌದಾ ಇಲ್ಲಿ ಪುರಸ್ಕಾರ ಮಾಡಿದರು ಮೇತ್ರಿ ಕುಟುಂಬದವರು ಪುರಸ್ಕಾರ ಯಾಕೆ ಮಾಡ್ರು ಅಂದ್ರೆ ನಾಲ್ಕು ನುಡಿಗಳನ್ನ ಹೇಳ್ತೇನೆ ಏನು ಏನು ಅಂತಂದ್ರೆ ಗಳಿಸ್ಕೊಂಡ ಮೇಲೆ ಅರ್ಥ ಆಗೋದು ಗೌರವ ತಿಳ್ಕೊಂಡ ಮೇಲೆ ಅರ್ಥ ಆಗೋದು ಸ್ನೇಹ ಕಳ್ಕೊಂಡ ಮೇಲೆ ಅರ್ಥ ಆಗೋದು ಪ್ರೇಮ ಉಳಿಸ್ಕೊಂಡ ಮೇಲೆ ಅರ್ಥ ಆಗೋದು ನಂಬಿಕೆ ಅದು ಮೊದಲನೇ ನಿಮಗೆ ಅಪ್ಲೈ ಆಗ್ತದೆ ಗಳಿಸ್ಕೊಂಡ ಮೇಲೆ ಅರ್ಥ ಆಗೋದು ಗೌರವ ನಿಮಗೆಲ್ಲ ಸ್ಟೇಜ್ ಮೇಲೆ ಕರೆಸಿ ಗೌರವ ಸಮರ್ಪಣೆ ಮಾಡಿದರು ಬಹುಮಾನ ಕೊಟ್ಟರು ಹೌದಾ ಪಾರಿತೋಷಕ ಕೊಟ್ಟರು ಲಕ್ಷ್ಮಿ ಕೊಟ್ಟರು ಯಾಕೆ ನೀವು ಮಾಡಿದಂಥ ಕಾರ್ಯ ಸಾಧನೆಗೆ ಅಲ್ವಾ ನೀವು ಮಾಡಿದಂಥ ಕಾರ್ಯ ಸಾಧನೆಗೆ ನಿಮಗೆ ಗೌರವ ಸಿಕ್ಕಲ್ಲ ಅದಕ್ಕೆ ಒಂದೇದು ಹೇಳಲ್ಲ ಗಳಿಸ್ಕೊಂಡ ಮೇಲೆ ಏನು ಗಳಿಸಿದ್ರಿ ಸಾಧನೆ ಮಾಡಿದ್ರಿ ಅಂತ ಗಳಿಸ್ಕೊಂಡ ಮೇಲೆ ಅರ್ಥ ಆಗೋದು ಗೌರವ ಈಗ ನಿಮ್ಗೆ ಅರ್ಥ ಆಗೈತೆ ಫೋಟೋ ತೆಗೆಸ್ಕೊಂಡ್ರೆ ನಮ್ಮ ಮನೆಲ್ಲ ತೆಗೆಸ್ಕೊಂಡ್ರಲ್ಲ ಹಿಂಗೆ ನೀವು ಮುಂದಾದರೂ ಕೂಡ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿ ಇದಕ್ಕಿಂತ ದೊಡ್ಡ ಬಹುಮಾನಗಳನ್ನ ಪಡ್ರಿ ಅಂತ ನಮ್ಮ ಆಶೀರ್ವಾದ ನಿಮಗಷ್ಟೇ ಅಲ್ಲ ಇಲ್ಲಿ ಹಾಜರಿದ್ದಂಥ ಎಲ್ಲ ಅತಿಥಿಗಳಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಲು ವೇದಿಕೆಗೆ ಅನೇಕ ಗಣ್ಯಮಾನ್ಯರು ಈ ಶಾಲೆಯಲ್ಲಿ ಕಲ ನಮ್ಮನಿಗೆಲ್ಲ ಮಾರ್ಗದರ್ಶನ ಕಲಿತಂಥ ಶಿಕ್ಷಕರಿಂದ ಈಗ ಪೂಜಾ ತಂದೆಯವರು ನಿವೃತ್ತ ಶಿಕ್ಷಕರು